ಅಂದ್ರೆ 20 ಮಕ್ಕಳಿಗೆ ಒಬ್ಬ ಶಿಕ್ಷಕ ಇದ್ದಾನೆ ಅಂತ ಹೇಳಿ 25. ಮಾನ್ಯ ಸಭಾಧ್ಯಕ್ಷ, ನನ್ನ ಕ್ಷೇತ್ರದಲ್ಲಿ 85,000 ವಿದ್ಯಾರ್ಥಿಗಳು ಓದ್ತಾರೆ. ಒಟ್ಟು ನಮ್ಮ ಸ್ಕೂಲ್ ಇರೋದು 344, ಶಾಂಕ್ಷನ್ ಪೋಸ್ಟ್ ಇರೋದು 2,090, ಅದರಲ್ಲಿ ಭರ್ತಿ ಇರೋದು 1,089, ಖಾಲಿ ಇರೋದು 1,001. ಅಂದ್ರೆ 45% ನಮ್ಮ ಹತ್ರ ಖಾಲಿದೆ. ಮತ್ತು 45 ಪ್ರೌಢಶಾಲೆಯಲ್ಲಿ 521 ಶಾಂಕ್ಷನ್ ಪೋಸ್ಟ್ ಅಧ್ಯಕ್ಷ, 294 ಇರುವಂತ ಕಾರ್ಯನಿರ್ವಹಿಸುವಂತವರು, 227 ಜನ ಖಾಲಿದ್ದಾರೆ. 38 ಶಾಲೆಗಳು ಇದಾವ ಅಧ್ಯಕ್ಷ, ಅಲ್ಲಿ ಒಬ್ಬ ಶಿಕ್ಷಕರು ಇಲ್ಲ. ನಮ್ಮ ಪ್ರಕಾರ ನನ್ನ ಇದರಲ್ಲಿ 80 ಜನ ಮಕ್ಕಳಿಗೆ ಒಬ್ಬರು ಶಿಕ್ಷಕರಿದ್ದಾರೆ ಅಧ್ಯಕ್ಷ. ಅದಕ್ಕೋಸ್ಕರ ತಾವು ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಈಗ ನೀವು ಉತ್ತರ ಕೊಡಲು ಕೊಟ್ಟಿದ್ರಿ, ಆರ್ಥಿಕ ಇಲಾಖೆಗೆ ಕಳಿಸಿದ್ದೇವೆ, ಅವರು ಆರ್ಥಿಕ ಇಲಾಖೆಗೆ ಕಳಿಸಿಬಿಟ್ರು, ಅವ್ರು ಕೊಡಂಗಿಲ್ಲ ಅಧ್ಯಕ್ಷ, ನಮ್ಗೆ ಆಗಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಬಗ್ಗೆ ಗಮನ ಹರಿಸಿ ತಾವೂ ಅದಕ್ಕೆ ಮಧ್ಯೆ ಬಂದು ಮುಖ್ಯಮಂತ್ರಿ ಕೊಡಿಸ್ಬೇಕಂತ ಸಭಾಧ್ಯಕ್ಷರಿ. ಈಗ ಸರ್ಕಾರನೇ ಒಪ್ಕೊಂಡಿದೆ ಕೊರತೆ ಇದೆ ಅಂತ ಹೇಳಿ. ಶಿಕ್ಷಣ ಮತ್ತು ಹೆಲ್ತ್ ಆರೋಗ್ಯ ಇಲಾಖೆ ಬಹಳ ಮಹತ್ತರವಾದಂತ ಇಲಾಖೆ. ಇವೆರಡನ್ನ ಸರಿಯಾಗಿ ನಾವು ಸಾರ್ವಜನಿಕರಿಗೆ ಜನರಿಗೆ ತಲುಪಿಸ್ತಾ ಹೋದ್ರೆ ನಾವು ಹೇಗೆ ಇವತ್ತು ನಾವು ಶಾಸಕರಾಗಿ ಕೆಲಸ ಮಾಡ್ಬೇಕು ಅನ್ನೋದು. ನನ್ನ ಕ್ಷೇತ್ರದಲ್ಲಿ 150 ಹೆಚ್ಚು ಶಿಕ್ಷಕರ ಕೊರತೆ ಇದೆ. ಹೇಗೆ ಇವತ್ತು ಶಿಕ್ಷಣ ಇಲಾಖೆನ ಮಕ್ಕಳಿಗೆ ಹೇಗೆ ಅವ್ರಿಗೆ ಜ್ಞಾನೋದಯ ಮಾಡ್ಲಿಕ್ಕೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ದಯಮಾಡಿ ಇದನ್ನ ಭಯಪಡೋದಲ್ಲ. ಇವರು ಭರ್ತಿ ಮಾಡ್ಲಿಕ್ಕೆ ಇವತ್ತು ಕ್ರಮ ತಗೋಬೇಕು, ಇಲ್ಲಾಂದ್ರೆ ಈ ತರ ಇಲಾಖೆನ ಇಷ್ಟೊಂದು ತಾತ್ಸಾರ ಮಾಡಿದ್ರೆ ಕಷ್ಟ ಆಗುತ್ತೆ. ಗೊತ್ತಾಯ್ತು ಗೊತ್ತಾಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಕೂಡ ಶಿಕ್ಷಣ ಸಚಿವರಾಗಿ ಕೆಲಸ ನಿರ್ವಹಿಸಿರಿ. ಈ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ರಿ. ಮಾನ್ಯ ಸಚಿವರು ಕೂಡ ಇಡೀ ರಾಜ್ಯದ 40% ಶಿಕ್ಷಕರ ಕೊರತೆ ಆ 6 ಜಿಲ್ಲೆಗಳಲ್ಲಿ ಇದೆ ಅಂದ್ರೆ ನೀವು ಲೆಕ್ಕ ಹಾಕ್ಬೇಕು ಯಾವ ರೀತಿ ನಮ್ಮ ಪರಿಸ್ಥಿತಿ ಇದೆ ಅಂತ. ನನ್ನ ಕ್ಷೇತ್ರದಲ್ಲಿ 10 ಶಾಲೆಗಳಿಗೆ ಪರ್ಮನೆಂಟ್ ಶಿಕ್ಷಕರೇ ಇಲ್ಲ. ಗೆಸ್ಟ್ ಟೀಚರ್ನೇ ನಾವು ತಗೊಂಡಿದ್ದೀವಿ. ಅಲ್ಲಿ ಪರ್ಮನೆಂಟ್ ಶಿಕ್ಷಕರು ಒಬ್ಬರು ಇರ್ತಿದ್ರೆ ಇರದೇ ಇದ್ರೆ ಇರಬಾರ್ದು. ಅಂತ ಶಾಲೆಗಳು ಇರಬಾರ್ದು ಅಂತಿದೆ ನಿಮ್ಮ ಕಾನೂನಲ್ಲಿ. ಅಂತದ್ರಲ್ಲಿ ಇವತ್ತು 10 ಶಾಲೆಗಳಲ್ಲಿ ಪರ್ಮನೆಂಟ್ ಡೆಫಿನೇಷನ್ ಮೂಲಕ ಆದ್ರೂ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇರೋದ್ರಿಂದ